ಗ್ರ್ಯಾಂಡ್ ಪ್ರೆಸೆನ್ಸ್ ಪ್ರಜಾವಾಣಿ ಕನ್ನಡ ಸಿನಿ ಸಮಾನ ಪವರ್ಡ್ ಬೈ ಅಮೃತ್ ನೋನಿ ರೀಚ್ ರೂಟ್ ನಿಮ್ಮ ಜೊತೆ ನಾನು ಆ್ಯಂಡ್ ನನ್ನ ಜೊತೆಲಿ ಒನ್ ಆಫ್ ದ ವೆರಿ ವೆಲ್ ನೋನ್ ಆಕ್ಟರ್ ಆಲ್ಸೋ ಆಕ್ಟರ್ ಆಗಿ ಮಾತ್ರ ಅಲ್ಲ ಅವರ ಪರ್ಸನಲ್ ಲೈಫ್ ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ವೆರಿ ಇನ್ಸ್ಪೈರಿಂಗ್ ಮಿಸ್ಟರ್ ಕಿಶೋರ್ ಅವರು ನಮ್ಮ ಜೊತೆಲಿದ್ದಾರೆ ನಮಸ್ಕಾರ ಕಿಶೋರ್ ಹೇಗಿದ್ದೀರಿ ಬ್ಯೂಟಿಫುಲ್ ಸೊ ಪ್ರಜಾವಾಣಿ ಕನ್ನಡ ಸಿನಿ ಸಮಾನ ಸೀಸನ್ ಟೂಗೆ ನೀವು ಬರ್ತಾ ಇದ್ದೀರಿ ಲಾಸ್ಟ್ ಇಯರ್ ಕೂಡ ನೀವು ಬಂದಿದ್ರಿ ಸೊ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ನಮ್ಮ ಹಳೆ ಆವೃತ್ತಿಯಿಂದ ಈ ಆವೃತ್ತಿ ಅದೇ ಅವಾರ್ಡ್ಸ್ ಪ್ರಶಸ್ತಿಗಳು ಪ್ರಶಸ್ತಿಗಳು ಪಾತ್ರ ಪ್ರಶಸ್ತಿ ಯಾರು ಪಾತ್ರರು ಅವರಿಗೆ ಪ್ರಶಸ್ತಿ ಸಿಗುತ್ತೆ ಅನ್ನೋದು ಅದು ಪ್ರಜಾವಣೆ ಆಗಿರೋದ್ರಿಂದ ಆ ನಂಬಿಕೆ ಇದೆ ಅಲ್ಲ ಆ ನಂಬಿಕೆ ಜೊತೆಗೆ ಇಲ್ಲಿಗೆ ಬರೋದೇ ಒಂದು ಸನ್ಮಾನ ಸೊ ಹಾಗಾಗಿ ಆ ಖುಷಿಗೋಸ್ಕರ ನಾನು ಬಂದಿದ್ದೀನಿ ಆ್ಯಂಡ್ ಹಾಗೇ ಎನ್ವಾರ್ಮೆಂಟ್ ಅಂತೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಸಿನಿಮಾದಲ್ಲಿ ಪರಿಸರದ ಬಗ್ಗೆ ಮಾತಾಡುವಂತಹ ಸಿನಿಮಾಗಳು ಅಂತ ಹೇಳಿದಾಗ ನಿಮ್ಮ ಅಭಿಪ್ರಾಯ ಅಥವಾ ನೀವು ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ ಸಿನಿಮಾ ಒಂದು ಅಭಿವ್ಯಕ್ತಿ ಮಾಧ್ಯಮ ಒಂದು ವ್ಯಾಪಾರಿ ಮಾಧ್ಯಮ ಜೊತೆಗೆ ಜನಗಳ ಮಾಧ್ಯಮ ಅಲ್ಲ ಇದು ಇದು ಜನಗಳು ನೋಡೋ ತನಕ ಸಿನಿಮಾ ಸಂಪೂರ್ಣ ಆಗೋದಿಲ್ಲ ಸೊ ಹಾಗಾಗಿ ಜನಗಳ ಜೊತೆ ಬೆರೆತೇ ಇರೋದ್ರಿಂದ ಜನಗಳಿಗೆ ಎಲ್ಲವೂ ಏನೇನು ಮುಖ್ಯವೋ ಅದೆಲ್ಲವೂ ಸಿನಿಮಾಗೂ ಮುಖ್ಯ ಸಿನಿಮಾ ಸಿನಿಮಾ ಏನೆಲ್ಲ ಬರುತ್ತೋ ಅದೆಲ್ಲ ಎಲ್ಲವೂ ಜನಗಳಿಗೂ ಮುಖ್ಯ ಸೊ ಜನಗಳಿಗೆ ನಾವೇನೇ ಹೇಳಬೇಕು ಒಂದು ಸಂಭಾಷಣೆ ಶುರು ಮಾಡಬೇಕು ಅಂದರೆ ಸಿನಿಮಾ ತುಂಬ ಮುಖ್ಯ ಸೊ ಪರಿಸರದ ಬಗ್ಗೆಯೂ ಸಹ ಒಂದು ಸಂಭಾಷಣೆ ಆಗಬೇಕು ಸುಮಾರು ಬದಲಾವಣೆಗಳು ಸಿನಿಮಾ ಮೂಲಕ ಆಗಿದೆ ಅಂದರೆ ಜನಗಳ ಅವೇರ್ನೆಸ್ಸಲ್ಲಿ ಸುಮಾರು ಬದಲಾವಣೆ ಆಗಿದೆ ಹಾಗೆ ಹಾಗಾಗಿ ಸಿನಿಮಾ ತುಂಬ ಮುಖ್ಯ ಆಗುತ್ತೆ ಖಂಡಿತ ಸಿನಿಮಾ ಇಡೀ ಜಗತ್ತನ್ನೇ ನಮಗೆ ತೋರಿಸ್ಕೊಡುತ್ತೆ ಒಂದು ಹೊಸ ಆಲೋಚನಾ ರೀತಿಯನ್ನು ಕೂಡ ಪರಿಚಯಿಸ್ ಪರಿಚಯಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಥ್ಯಾಂಕ್ ಯು ಇನ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಥ್ಯಾಂಕ್ ಯು ಫಾರ್ ಯುವರ್ ಗ್ರೇಷಿಯಸ್ ಪ್ರೆಸೆನ್ಸ್ ಧನ್ಯವಾದಗಳು ಥ್ಯಾಂಕ್ ಯು